ಇಲ್ಲಿ ನೀವು ನೋಡ್ತಾ ಇರೋದು ಸ್ನೇಹಿತರೆ ಒರಿಜಿನಲ್ ಔರಂಗಜೇಬನ ಹಸ್ತ ಇಡೀ ಭಾರತದಲ್ಲಿ ಎಲ್ಲಿಯೂ ಕಾಣ ಸಿಗದ ಐ ರಿಪೀಟ್ ಇಡೀ ಭಾರತದಲ್ಲಿ ಎಲ್ಲಿಯೂ ಕಾಣ ಸಿಗದ ಔರಂಗಜೇಬ ತನ್ನ ಖುದ್ದು ಹಸ್ತದಿಂದ ಅವನ ಹಸ್ತದ ಚಿಹ್ನೆಯನ್ನ ಹಾಕಿ ಸುರಪುರದ ಅರಸರಿಗೆ ತೋರಿಸಿರ್ತಕ್ಕಂಥ ಗೌರವ. 17ನೇ ಶತಮಾನದಲ್ಲಿ ಅವರು ತಮ್ಮ ಒಂದು ಕೈಯಿಲ್ಲದ ಇದ್ದದ್ದಕ್ಕೆ ಇದನ್ನ ಅವ್ರು ಇದು ಮಾಡ್ತಿದ್ರು. ಇದು ಕುದುರೆ ಮೇಲೆ ಕುಂತು ಕುದುರೆ ಲಾಳನ್ನ ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ತೂತ್ ಏನಿದೆ, ಹೋಲ್ ಏನಿದೆ, ಇದು 1000 ತಲೆಗಳನ್ನು ಕಡಿದಂದಕ್ಕೆ ಒಂದು ಮಾರ್ಕ್, ಮೈಲ್ ಸ್ಟೋನ್, ಐಡೆಂಟಿಟಿ. ಇದು ಮಂಡಗಾಯಕರ ಪಾಂಡಿಚೇರಿ. ಹಾಂ, ಪಾಂಡಿಚೇರಿಯಿಂದ ಅವರು ಪಾಂಡಿಚೇರಿಯಿಂದ ಏನಂತ ಸರ್, ಅದು ಆ ಟೈಮಲ್ಲಿ ಫ್ರೆಂಚರಿಗೆ ಮತ್ತು ಇವರು ಯಾರು ಹೈದರಾಬಾದ್ ನಾಸರ್ ಜಿಂಗ್ ಅವ್ರಿಗೆ ಯುದ್ಧ ನಡೆದಿರ್ತದೆ. ಇವರು ಏನು ಮಾಡ್ತಾರೆ, ಆ ಯುದ್ಧನ ನಾನು ಕಾಂಟ್ರಾಕ್ಟ್ ತೊಗೊಂತಾರೆ, ಯಾರು ಬಂಡಲೆ ಅಂತ ಆ ಯುದ್ಧ ತಗೊಂಡು ಅದನ್ನು 3 ದಿನದಲ್ಲೇ ನಾನು ಮುಗಿಸ್ಕೊಡ್ತೀನಿ. ನೀವು ಇಲ್ಲಿಂದ ನಾನು ಅಲ್ಲಿಂದ ಹೋಗಿ ಯುದ್ಧ ಗೆದ್ದು ಬರುವವರೆಗೂ ಖರ್ಚು ವೆಚ್ಚ ಎಲ್ಲ ನಿಮ್ದೆ, ಆ ಅಗ್ರಿಮೆಂಟಲ್ಲಿ ಅವರು ಆಗಿರೋದು ಖರ್ಚು ವೆಚ್ಚಗಳೆಲ್ಲ ನಿಮ್ದೆ ಇರ್ತದೆ. ಆಮೇಲೆ ನನ್ನ ಸೈನ್ಯ ಹೊರತುಪಡಿಸಿ ಬೇರೆ ನಿಮ್ದು ಯಾವುದು ಒಬ್ಬ ಸೈನ್ಯ ಸಾಕಾರ ನನಗೆ ಬೇಡ ಅಂತೇಳಿ ಇವರು ಅಲ್ಲೆಲ್ಲ ಹೋಗಿ ಅದನ್ನ ಆ ಏರಿಯನ್ನೆಲ್ಲ 2-3 ದಿನ ಸ್ಟಡಿ ಮಾಡಿ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಕರೆಕ್ಟ್ 2.5 ದಿನದಲ್ಲಿ ಅವ್ರಿಗೆ ಅದು ಎಲ್ಲ ಇದು ಮಾಡಿ ಆ ಸರ್ಕೋಟೆಲ್ಲ ಅವ್ರಿಗೆ ಹೋಗಿಸ್ತಾರೆ. ಅಲ್ಲಿಂದ ಅವ್ರು ರಿಟರ್ನ್ ಏನು ಬರ್ತಿರ್ತಾರಲ್ಲಿ ಆ ಟೈಮ್ನಲ್ಲಿ ಇದು ತಿರುಪತಿ ಇದು ಇದಾಗಿರ್ತದೆ. ಅದೇ ಸೇಮ್ ಟೈಮ್ನಲ್ಲಿ ಅಲ್ಲಿಂದ ಅವ್ರು ತಿರುಪತಿ ಹೋಗ್ತಾರೆ, ಏನು ಪಾಂಡಿಚೇರಿಯಿಂದ ತಿರುಪತಿ ಹೋಗ್ತಾರೆ. ತಿರುಪತಿ ಹೋಗಿ ತಿರುಪತಿಗೆ ಅದೇನಾದ ಮತ್ತು ಅಲ್ಲಿ ಅವರಿಗೆ ಬಂದಂಥದ್ದೆಲ್ಲ ಕಾಣಿಕೆಯನ್ನು ಅಲ್ಲಿ ದೇವರಿಗೆ ಸಲ್ಲಿಸಿ ಮತ್ತು ಏನಾದರೂ ನೆಚ್ಚರದ ಏನು ಸಮಸ್ಯೆ ಇರ್ತಿತ್ತು ಅದನ್ನೆಲ್ಲ ನಾನು ನೆಚ್ಚರಿಗೆ ಸಲಹೆ ಪಡೆದು ಅಲ್ಲಿಂದ ತಿರುಪತಿಗೆ ಮತ್ತು ಆಂಧ್ರ ಮಂಡಲೇಕರ ಕಾಲದಲ್ಲಿಂದ ಹೆಚ್ಚಿಂದ ನಮ್ಗೆ ಅವರಿಗೆ ತಿರುಪತಿಗೆ ಒಂದು ಸಂಬಂಧ ಮಾಡ ಅವ್ರ ದೇವರ ಭಕ್ತಿಯಿಂದ ಹೆಚ್ಚಿಂದ ಜಾಸ್ತಿ. ಈ ನಮ್ಮ ನಾಲ್ವಡಿ ವೆಂಕಟಪ್ಪ ನಾಯಕರು ಅವ್ರ ಬಗ್ಗೆ ಬ್ರಿಟಿಷರ ವಿರುದ್ಧ ಅವ್ರು ಹೇಗೆ ಡಿಸಿಷನ್ ತಗೊಂಡ್ರು ಅನ್ನೋದು. ನಾಲ್ವಡಿ ವೆಂಕಟನಾಯ್ಕರು ಅವರು ಅತಿ ಚಿಕ್ಕ ವಯಸ್ಸಿನಾಗ ಅವ್ರ ತಂದೆಯವ್ರು ಇದಾಗ್ತಾರೆ ಸರ್, ಅವ್ರ ತಂದೆಯವರು ವೆಂಕಟ ನಾಯ್ಕರು ಇದಾಗ್ತಾರೆ. ಅವ್ರ ತಾಯಿ ರಾಣಿ ಈಶ್ವರಮ್ಮ ಅಂತೇಳಿ ಅವ್ರು 12 ವರ್ಷ ತನ ಆಗುವವರೆಗೂ ರಾಣಿ ಈಶ್ವರಮ್ಮನೇ ಸಂಸ್ಥಾನ ಮತ್ತು ಬ್ರಿಟಿಷರನ್ನ ಮತ್ತು ಕಾಯಿಲೆಗಳನ್ನ ನೋಡ್ತಿದ್ದಂಥ ಮಹಾನ್ ಮಹಿಳೆ ಕಾಯಮ್ಮ. ಅವರಷ್ಟು ರಾಣಿ ಈಶ್ವರಮ್ಮನಷ್ಟು ಇದು ಈ ನಮ್ಮ ಸಂಸ್ಥಾನದಲ್ಲಿ ಹೆಚ್ಚಿನ ಒಂದು 12 ವರ್ಷಗಳ ಆಗಿನ ಒಂದು ಕಾಲಮಾನದಲ್ಲಿ 12 ವರ್ಷ ಬ್ರಿಟಿಷರನ್ನ ಮತ್ತು ಸಂಸ್ಥಾನ ಮೇಂಟೈನ್ ಮಾಡಬೇಕಂದ್ರೆ ಆ ಎಮ್ಮತ್ತೆಲ್ಲ ದೇವಿ ಸ್ವರೂಪ ನೆಗ್ಲಿಜ್ ಆಗಿದೆ. ಹಂಗಾಗಿ ಅವ್ರೇನು ಅವರು ಒಂದು ಇದರಲ್ಲಿ ನಾವು ಮಾಡಿ ನಾಲ್ವಡಿ ವೆಂಕಟನಾಯ್ಕ ಕೊಡಿತಾರೆ. ನಾಲ್ವಡಿ ವೆಂಕಟನಾಯ್ಕರಿಗೆ ನಮ್ಮ ಇವರು ಮೆಡಸ್ ಟೇಲರ್ ಅಂತ ಹೇಳಿಬಿಟ್ಟು ಅವರು ಸುಲ್ಪುರ್ಕ ಬ್ರಿಟಿಷ್ ರೆಸಿಡೆಂಟ್ ಆಗಿ ಬಂದು ಇವ್ರಿಗೆ ವಿದ್ಯಾಭ್ಯಾಸ ಅವರೇ ಕಲಿಸ್ತಾರೆ. ನಾಲ್ವಡಿ ವೆಂಕಟನಾಯ್ಕರಿಗೆ ವಿದ್ಯಾಭ್ಯಾಸ ಕಲಿಸ್ತಾರೆ. ಅವರು ಟೇಲರ್ ಅವರು ಒಬ್ಬ ರಾಜ ಮಗನಿಗೆ ಒಬ್ಬ ಯುವರಾಜನಿಗೆ ಏನು ಯುದ್ಧ ವಿದ್ಯೆಗಳು ಕಲಿಸ್ಬೇಕು ಅದನ್ನೆಲ್ಲ ಸಂಪೂರ್ಣವಾಗಿ ಕಲಿಸ್ತಾರೆ. ಆದರೆ ದೇಶ ಮತ್ತು ನಮ್ಮ ನಾಡು ಅದೆಲ್ಲ ಬಂದೊತ್ತಿಗೆ ಇವರು ಏನಾಗ್ತಾರೆ ಆಮೇಲೆ ಬ್ರಿಟಿಷ್ ಇದರನ್ನೇ ಇರಬಹುದು. ಇವರು ಆ ಸ್ವತಂತ್ರ 1857 ಸ್ವತಂತ್ರ ಸಂಗ್ರಾಮದ ಫಸ್ಟ್ನೇ ವ್ಯಕ್ತಿ ಇವರೇ. ಈಗ ಉಳಿದರೆ ಎಲ್ಲರೂ ಇವ್ರನ್ನೇ ಮುಂದಾಡಿ ಫಸ್ಟ್ ಇದು ಮಾಡ್ತಾರೆ. ಆಮೇಲೆ ಆ ಒಂದು ಇದರಲ್ಲಿ ಸುಮಾರು ಬ್ರಿಟಿಷರ ಜೊತೆಗೆ ಇವರು ಸಿಕ್ಕಾಪಟ್ಟೆಯೂ ಇದು ಇದು ಮಾಡಿದ್ದಾರೆ. ಆಮೇಲೆ ಆ ಒಂದು ಟೈಮ್ನಾಗ ಏನಂತ ಸರ್, ಈ ಅಶ್ವದಳದವರು ಕ್ಯಾಪ್ಟನ್ ಯುವೇರಿ ಅಂತೇಳಿ 12,000 ಅಶ್ವದಳ ತಗೊಂಡು ಬಂದು ಅದೇ ಔರಂಗಜೇಬಿಯಲ್ಲಿ ಇರ್ತಿದ್ರಲ್ಲ ಆ ಪ್ಲೇಸಿಗೆ ಇರ್ತಾರೆ. ಅವರಿಗೆ ನಮಗೂ ಸುಮಾರು 2-3 ದಿನ ಯುದ್ಧ ಆಗ್ತದೆ. ಆ ಯುದ್ಧದಾಗ ನಾಲ್ವಡಿ ವೆಂಕಟನಾಯ್ಕರು ಮತ್ತು ನಮ್ಮ ಸೈನ್ಯ ಅವರೆಲ್ಲರೂ ಇಲ್ಲಿಂದ ಮುಳ್ಳಾಗಿಸಿಂದ ಅದಕ್ಕೆ ನಾನು ಪಗಡಿ ಅಂತ ಹೇಳ್ತೀನಿ ಅಲ್ಲಿ ಇದ್ದ ಕ್ಯಾಪ್ಟನ್ ಯುವೇರಿನ
ಹೊಡಿತಾನೆ ಸರ್. ಅವ್ರದ್ದು ರುಂಡ ಹೊಡೆದು ಆ ರುಂಡನ ಸಂಸ್ಥೆ ಹೋದ ಒಳಗೆ ತಗೊಂಡ್ಬಿಡ್ತ ಸ್ವಲ್ಪ ಮೇಲೆ ತಗೊಂಬಂದು ಅದನ್ನ ಈಗ ಮಾಡ್ಬೇಕಾದ್ರೆ ಅವ್ರ ತಾಯಿ ಏನಂತಾರ, ಅವನು ಒಬ್ಬ ಬ್ರಿಟಿಷ್ ಕ್ಯಾಪ್ಟನ್ನೆ, ಅವರು ನಾವು ಅದರ ಆ ಥರ ಇದು ಮಾಡೋದಿಲ್ಲ ಅಂತೇಳಿ ಅವ್ರಿಗೆ ಏನು ಮರ್ಯಾದೆ ಪ್ರಕಾರ ಇದು ಮಾಡ್ಬೇಕಂತೇಳಿ ಅವ್ರ ರುಂಡನೇ ನಮ್ಮ ಇಲ್ಲಿ ಮ್ಯಾಲೆ ಎಲ್ಲ ಬಾವಿ ಅಂತಿದೆ ಅಲ್ಲಿ ಅವ್ರ ಒಂದು ಕ್ರಿಶ್ಚಿಯನ್ ಸಮುದಾಯದ ಏನು ಯಾವ ಒಂದು ಪದ್ಧತಿ ಪ್ರಕಾರ ಅದನ್ನೇ ಅಲ್ಲಿ ನಾವು ಸಮಾಧಿ ಮಾಡಿದ್ವಿ. ಅವ್ರದ್ದು ದೇಹ ಏನಲ್ಲ ಅಲ್ಲಿ ಇವತ್ತಿಗೂ ಅದು ಸಮಾಧಿ ಅಲ್ಲಿ ಸಮಾಧಿ ಮಾಡ್ಯಾರ. ಆ ಒಂದು ಇದಾಗ್ತಾ ಅದಾದ್ಮೇಲೆ ಇವರಿಗೆ ಸೈನ್ಯ ಬೇಕಾಗಿರ್ತದೆ, ಇನ್ನೂ ಹೆಚ್ಚಿನ ಸೈನ್ಯ ಬೇಕಾಗಿ ಏನು ಮಾಡ್ತಾರೆ, ನಿಜಾಮ್ ಹತ್ರ ಸೈನ್ಯ ಒಬ್ಬರು ಇದು ಈ ಬಾಡಿಗೆ ಸೈನ್ಯಕ್ಕೆ ಇದನ್ನು ತಗೊಂಡ್ಬರ್ಬೇಕಂತೇಳಿ ಹೈದರಾಬಾದ್ಗೆ ಹೋಗ್ತಾರೆ. ಹೈದರಾಬಾದ್ಗೆ ಹೋದೊತ್ತಿಗೆ ಕೆಲವೊಂದು ನಮ್ಮ ನಮ್ಮವರು ನಮ್ಮಲ್ಲಿ ಇರೋವಂಥವ್ರು ಅವ್ರ ಕಡೆ ಇರೋವಂಥ ಗೂಢಚಾರಗಳು ಬ್ರಿಟಿಷರಿಗೆ ಆ ವಿಷಯ ತಿಳಿಸಿ ಅಲ್ಲಿ ನಿಜಾಮಂತ ಭೇಟಿಯಾಗಕ್ಕೆ ಹೋದೊತ್ತಿಗೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಸ್ವಲ್ಪ ದಿನ ಜೈಲಲ್ಲಿ ಇರ್ತಾರೆ. ಅದೆಲ್ಲ ಕೋರ್ಟ್ ಇದೆಲ್ಲ ಆಗ್ತದೆ. ಅವಾಗ ಮೇಡಮ್ ಟೇಲರ್ ಒಂದು ಭೇಟಿ ಆಗ್ತಾರೆ ಅವರಿಗೆ. ಆಮೇಲೆ ಅವರು ಆಲ್ರೆಡಿ ಇಂಟರ್ನ್ಯಾಕ್ಯುಲರ್ ವೈಫು ರಾಣಿ ರಂಗಮ್ಮ ಅವರು ಭೇಟಿ ಆಗ್ತಾರೆ. ಮತ್ತು ಇದೆಲ್ಲ ಮಧ್ಯದಾಗ ಏನಾಗ್ತದೆ, ಇವ್ರನ್ನ ಇಲ್ಲಿ ಇಟ್ಟರೆ ಇನ್ನೂ ಹೆಚ್ಚಿನ ದಂಗೆ ಹೇಳ್ತದೆ ಅಂತ ಒಂದು ವಿಷಯದಿಂದ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಮೆಡ್ರಾಸು ಜೈಲಿಗೆ ತೊಗೊಂಡು ಹೋಗ್ಬೇಕಂತ ಇದು ಮಾಡ್ಬೇಕಾದ ಮಧ್ಯದಾಗ ಅಲ್ಲಿ ಅಂಬರ್ಪೇಟೆ ಅಂತೇಳಿ ಅಂಬರ್ಪೇಟಲ್ಲಿ ಇವ್ರಿಗೆ ಏನಾಗ್ತದೆ, ಇವರು ಬೆಳಗ್ಗೆ ಮುಖಾಂತ ಎಲ್ಲ ತೊಗೊಳ್ಬೇಕಾದ್ರೆ ಇಂದಲಿಂದ ಅವ್ರಿಗೆ ಫೈರ್ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಅವ್ರಿಗೆ ಹೊಡೆದು ಇದು ಮಾಡ್ತಾರೆ. ಈಗ ಅವರು ಸಮಾಧಿ ಕೂಡ ನಮ್ಗೆ ಅಲ್ಲಿ ಆದ ಅಂತೇಳಿ ಎಲ್ಲ ಮಾಹಿತಿ ಬಂದಿದೆ. ಸುಮಾರು ಸಾಕಷ್ಟು ಅಲ್ಲಿ ಸಮಾಧಿಗಳಲ್ಲ, ಅದರದ್ದು ನಾವು ಸಂಶೋಧನೆ ನಡೆಸಿದ್ವಿ. ಅದು ಸಮಾಧಿ ಗೊತ್ತಾದರೆ ಅದು ಗೊತ್ತಾದರೆ ಅವರು ಅದು ಅದೆಲ್ಲ ಲೆಕ್ಚರ್ ಅದೆಲ್ಲ ಇತ್ತು ಸರ್. ಅಲ್ಲಿ ಅದು ಸಮಾಧಿ ಗೊತ್ತಾದ್ರೆ ಮತ್ತಷ್ಟು ಇಲ್ಲ ಅನುಕೂಲ. ನರಮಡಿ ವೆಂಕಟನಾಯಕರ ಆದ್ಮೇಲೆ ಸಂಸ್ಥಾನ ಇಲ್ಲಿವರೆಗೂ ಬರೋದಾದ್ಮೇಲೆ ಐದನೇ ವೆಂಕಟನಾಯಕ್ ಬರ್ತಾರೆ. ಇಲ್ಲಿ ಅಲ್ಲಿ ನಾಯಕ ಇಂಟರ್ನೆಟ್ ಇವೆಲ್ಲ ಅವರು ಐದನೇ ವೆಂಕಟನಾಯಕ್ ಅವರು ಮತ್ತೆ ನಿಜಾಮ್ ಜೊತೆ ಚೆನ್ನಾಗಿ ಒಳ್ಳೆ ಸಂಬಂಧ ಇರ್ತದೆ. ಮತ್ತು ನಮ್ಮ ಭಾರತದಾಗ ಎಲ್ಲೆಲ್ಲಿ ಏನೇನು ಇದಾಗಿತ್ತು ಬ್ರಿಟಿಷರಿಂದ ಅಂತಂದ್ರೆ ಅದನ್ನು ಅವರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಅವರಾದ್ಮೇಲೆ ನಾ ಕೃಷ್ಣಪ್ಪ ನಾಯ್ಕ ಅಂತೇಳಿ ಅವ್ರ ಮಗ, ಅವ್ರ ಮಗ ಆದಮೇಲೆ ರಾಜ ಕೃಷ್ಣ ನಾಯ್ಕ ಅಂತೇಳಿ ನಮ್ಮ ಗ್ರ್ಯಾಂಡ್ ಫಾದರ್, ಅವರಾದ್ಮೇಲೆ ನಮ್ಮ ತಂದೆಯವರು ನಮ್ಮ ತಂದೆಯವರಾದ್ಮೇಲೆ ಕೇಳಿದ ಸ್ನೇಹಿತರೆ, ಸುರಪುರ ಸಂಸ್ಥಾನದ ವೈಭೋಗದ ರೋಚಕವಾದಂಥ ರೋಮಾಂಚಕವಾದಂಥ ಕಥೆಯನ್ನು ಖುದ್ದು ರಾಜಕೃಷ್ಣಪ್ಪ ನಾಯಕ್ ಅವರ ವಾಹಿನಿಯನ್ನೇ ತಾವು ಕೇಳಿದ್ದೀರಿ. ತಾವೆಲ್ಲರೂ ಬಂದು ನೋಡಬೇಕಾಗುತ್ತೆ ಅಂದರೆ ವಿಡಿಯೋದಲ್ಲಿ ನೀವು ನೋಡಿ ಅಲ್ಲೇ ಮರ್ತಿರ್ತೀರಿ. ಸುರಪುರ ಸಂಸ್ಥಾನ ಬರೀ ಬರಬೇಕು, ಅರಮನೆ ಒಳಗೆಲ್ಲ ಓಡಾಡಿದಾಗ ಈ ರೋಚಕತೆಯ ಕಣಕಣವನ್ನು ಯಾಕಿಸೋದ್ರಲ್ಲಿ ಯಾವ ಸಾಧ್ಯ ನೋಡಿದ್ರೆ ಬಂದು ರಾಜರು ಇದೇ ಇರ್ತಾರೆ ಬಂದಾಗ ಅವರನ್ನು ಭೇಟಿ ಮಾಡಿ ಅರಮನೆಯನ್ನು ನೀವು ನೋಡಬೇಕಾಗಿ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾರಾಜರ ಪತ್ರಕರ್ತಿ, ಸುರಪುರ ಸಂಸ್ಥಾನದ ಪತ್ರಕರ್ತಿ. ಅದರ ಬಗ್ಗೆ ಈಗ ಮಹಾರಾಜ ಹೇಳ್ತಾರೆ ಸರ್. ಇದು ಸುರಪುರ ಸಂಸ್ಥಾನದ ಪತ್ರಕರ್ತಿ, ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದಂತಹ ಸಂಸ್ಥಾನದ ಪತ್ರಕರ್ತಿ. ಇದು ಇವಾಗ ನಮ್ದು ಯಾವ್ದು ಪಟ್ಟಾಭಿಷೇಕ ಆಗ್ತದಲ್ಲ ಆ ಟೈಮ್ನಲ್ಲಿ ಇದನ್ನ ಕೊಡ್ತಾರೆ, ಅಂದ್ರೆ ಹಸ್ತಾಂತರ ಮಾಡ್ತಾರೆ. ಈಗ ಮುಂಚೆ ರೈತರು ಇರ್ತಾರಲ್ಲ ಅವ್ರು ತಮ್ಮ ಮಗನಿಗೆ ಪಟ್ಟಾಭಿಷೇಕದ ಟೈಮ್ನಲ್ಲಿ ಆ ಇದನ್ನ ಹಸ್ತಾಂತರ ಆಗ್ತದೆ. ಇದು ವಂಶ ಪರಂಪರೆ ಅಂತ ಹಂಗೆ ಬಂದಿರಲ್ಲ. ಈ ಪಟ್ಟಕತ್ತಿ ಅಂತಂದ್ರೆ ಇದು ಒಂದು ಸಾವಿರ ತೆನಿಗಳನ್ನ ಕಳೆದ ಮಾತ್ರ ಅದು ಒಂದು ಪಟ್ಟಕ್ಕೆ ಆಗ್ತದೆ. ಕೇಳಿದ್ರೆ ಸ್ನೇಹಿತರೆ, ಒಂದು ಸಾವಿರ ತಲೆಗಳನ್ನ ಶಿರಶ್ಛೇದನ ಮಾಡಿದಂತ ಕತ್ತಿಯನ್ನ ಪಟ್ಟಕತ್ತಿ ಅಂತಾರೆ. ಅಂಥದ್ದೊಂದು ರಣರೋಚಕವಾದಂತಹ ಕತ್ತಿ ಯುದ್ಧದಲ್ಲಿ ಶತ್ರುಗಳು ಒಂದು ಸಾವಿರ ಸೈದ ಆದ್ಮೇಲೆ ಆ ಯುದ್ಧನ ಪಟ್ಟಕ್ಕೆ ಬರ್ಬೇಕು. ಅದಕ್ಕೂ ಒಂದು ಇದು ಬರ್ತಾರೆ, ಒಂದು ಯೋಗ್ಯ ಕಾರ್ಯಕರ್ತ ಇರ್ತಾರೆ, ಅದಕ್ಕೆ ಒಂದು ಗುರುತು ಅಂತೇಳಿ ಇನ್ನೊಂದು ಹೋಲ ಬರೀ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ತೂತ್ ಏನಿದೆ, ಹೋಲ್ ಏನಿದೆ, ಇದು ಒಂದು ಸಾವಿರ ತಲೆಗಳನ್ನ ಕಡಿದಂದಕ್ಕೆ ಒಂದು ಮಾರ್ಕ್, ಮೈಲ್ ಸ್ಟೋನ್, ಐಡೆಂಟಿಟಿ ಆಫ್ ಪಟ್ಟಕ್ಕೆ. ನೋಡೋದಲ್ಲ ರೋಮಾಂಚನ ಬಂದಿಲ್ಲ ನೋಡೋದಲ್ಲ ಸ್ನೇಹಿತರೆ. ಈಗ ಮತ್ತೊಂದು ಐತಿಹಾಸಿಕವಾದಂಥದ್ದನ್ನು ತೋರಿಸ್ತೀನಿ. ಇದು ರಾಜ ಮಂಡಲಕಪ್ಪನಾಯ್ಕರು ಅಂತ 17ನೇ ಶತಮಾನದಲ್ಲಿ ಅವರು ತಮ್ಮ ಒಂದು ಕೈಯಿಲ್ಲದ ಇದ್ದದ್ದಕ್ಕೆ ಇದನ್ನ ಅವ್ರು ಇದು ಮಾಡ್ತಿದ್ರು. ಇದು ಕುದುರೆ ಮೇಲೆ ಕುಂತು ಕುದುರೆ ಲಾಳನ್ನ ಇದೆಯಲ್ಲ ಆ ರೀತಿ ಇದು ಮಾಡ್ತಿದ್ರು. ಇದು ಇವತ್ತಿಗೂ ಮೂಮೆಂಟ್ ಆಗ್ತದೆ.
ಅದು ಸರಿ ತೋರಿಸಿ ಸರ್ ನಿಮಗೆ ಇದು ಕೈ ಬೆಲ್ಲ ಇದು ನೋಡಿ ಸ್ನೇಹಿತರೆ 17ನೇ ಶತಮಾನದ ಕೈ ಆರ್ಟಿಫಿಷಿಯಲ್ ಕೈ ನೀವೇಗ್ ಸೈಸರಿ ಇವತ್ತು ನೋಡ್ತಾ ಇದ್ದೀರ ಎಲ್ಲ ಕಿತ್ಕಡ್ರಿ ನಮ್ಗೆ ಗೊತ್ತಿರಲಿಲ್ಲ ಅಷ್ಟೇ ಅದಕ್ಕೊಂದು ಸಾದೃಶ್ಯವಾದಂಥ ಜ್ವಲಂತವಾದಂಥ ಉದಾಹರಣೆ ಅದಕ್ಕೊಂದು ಜ್ವಲಂತವಾದಂಥ ಉದಾಹರಣೆ ಕೃಪುರ್ಗ ಸಂಸ್ಥಾನದಲ್ಲಿ ನೀವು ಬಂದಿದ್ದು ನೋಡ್ಬೇಕು ಇದನ್ನೆಲ್ಲ ನೋಡ್ಬೇಕು ಇದು ಔರಂಗಜೇಬರ ಫರ್ಮಾನ್ ಸುರ್ಪುರ ಸಂಸ್ಥಾನಕ್ಕೆ ಅವರು ಒಂದು ಯುದ್ಧ ಆದ್ಮೇಲೆ ಅವರಿಗೆ ಮತ್ತು ಔರಂಗಜೇಬರಿಗೆ ಮತ್ತು ಸುರ್ಪುರ ಸಂಸ್ಥಾನಕ್ಕೆ ಆದಂತ ಕಾಂಪ್ರಮೈಸ್ ಲೆಟರ್ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ನೇಹಿತರೆ ಒರಿಜಿನಲ್ ಔರಂಗಜೇಬನ ಹಸ್ತ ಇಡೀ ಭಾರತದಲ್ಲಿ ಎಲ್ಲಿಯೂ ಕಾಣಸಿಗದ. ಐ ರಿಪೀಟ್, ಇಡೀ ಭಾರತದಲ್ಲಿ ಎಲ್ಲಿಯೂ ಕಾಣಸಿಗದ. ಔರಂಗಜೇಬ ತನ್ನ ಖುದ್ದು ಹಸ್ತದಿಂದ ಅವನ ಹಸ್ತದ ಚಿಹ್ನೆಯನ್ನ ಹಾಕಿ ಸುರ್ಪುರದ ಅರಸರಿಗೆ ತೋರಿಸಿರ್ತಕ್ಕಂತ ಗೌರವ ಅಂತಿಮ ಆದೇಶವನ್ನ ಔರಂಗಜೇಬ ಕೊಡ್ತಾನೆ. ಏನಂತ ಕೊಡ್ತಾನೆ ಸರ್ ಇದನ್ನ? ಇದು ಈ ನಿಮ್ಮ ಭಾಗದಲ್ಲಿ ನಾನು ಏನಷ್ಟು ಗೆದ್ದಿದ್ದೆ ಅದನ್ನ ನಾ ಮತ್ತೆ ನಿಮ್ಗೆ ಪುನಃ ರಿಟರ್ನ್ ನಿಮ್ಗೆ ಒಪ್ಪಿಸ್ತೀನಿ. ಈ ಒಂದು ಯುದ್ಧ ಮತ್ತೆ ಒಂದು ಚಿಕ್ಕ ಸಾಮ್ರಾಟ ಆದಂತ ಔರಂಗಜೇಬ ಒಂದು ಸುಲ್ಪುರ ಸಂಸ್ಥಾನದಲ್ಲಿ ಸೋತೀನಿ ಅನ್ನೋದಕ್ಕೊಂದು ತಾನು ಸೋತು ನಿಮ್ಮ ಸಂಸ್ಥಾನವನ್ನು ವಾಪಸ್ ನಿಮಗೆ ಕೊಡ್ತೀನಿ ಅಂತ ನಿಸ್ಸಂಕೋಚವಾಗಿ ಒಪ್ಪಿಕೊಂಡಂತ ಪತ್ರ. ಬಹುಶಃ ಔರಂಗಜೇಬ ಇನ್ನೆಲ್ಲಿಯೂ ಇಂಥ ಅವಮಾನವನ್ನು ಅನುಭವಿಸಿರಲಾರ. ಸುರಪುರ ಸಂಸ್ಥಾನದ ಹಸಿರುಗಳು ಔರಂಗಜೇಬನನ್ನ ತಮ್ಮ ಮಂಡೆ ಮಂಡಿ ಉಳುವಂತ ಮಾಡಿದಂತ ಶೌರ್ಯದ ಪತ್ರ ಇದು. ಶೌರ್ಯದ ಪತ್ರ ಇದನ್ನೆಲ್ಲ ನೋಡ್ರಿ. ಇದು ಕಂಡ್ರಿ ನಮ್ಮ ಕರ್ನಾಟಕದ ಇತಿಹಾಸದ ರೋಚಕತೆ. ಪರ್ಷಿಯನ್ ಭಾಷೆಯಲ್ಲಿ ಇರತಕ್ಕಂಥ ಇದು ಪತ್ರ ಇದು. ಔರಂಗಜೇಬ ತಾನು ಬರೆಸಿರುವಂಥದ್ದು ಇದನ್ನ ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಅವನ ಹಸ್ತ ಮತ್ತು ಅವನ ಕುಂಡಲಿ ಏನು ಸರ್? ತಾವೀಜು ಇದು ಅವರ ಮುದ್ರೆ. ಇಲ್ಲ ಇದು ತಾವೀಜು. ಇದು ತಾವೀಜು, ಇದು ಅವನ ಕುಂಡಲಿ. ನೋಡೋದಲ್ಲ ಸ್ನೇಹಿತರೆ, ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ದೊಡ್ಡ ಕೊಡಿಸ್ಬೇಕು.